ಕನ್ನಡಿಗರ ತಾಯಿ ಮಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ? ಕನ್ನಡಿಗರ ತಾಯಿ ಕವನವು ಕರ್ನಾಟಕದ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದ ಕವನ. ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುವುದು ಪದ್ಯದ ಮುಖ್ಯ ಆಶಯ. ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತದ ತಾಯಿಯ ಮುಖ ಕಂಡಾಗ ಅದೆಲ್ಲವೂ ಗೋಚರವಾಗ್ತದೆ. ಹೀಗೆ ಸಂದರ್ಭ ಅನುಸಾರ ಸಾರಸ್ಯವನ್ನು ವಿವರಿಸಿ. ಖಗ ಮೃಗೋರ ಗಾಳಿಯೋ, ಈ ಮೇಲಿನ ವಾಕ್ಯವನ್ನು ಎನ್ ಎಸ್ ರಘುನಾಥ್ ಅವರು ಸಂಪಾದಿಸಿರ್ತಕ್ಕಂಥ ಶತಮಾನದ ಮಕ್ಕಳ ಸಾಹಿತ್ಯ ಕವನ ಸಂಕಲನದಿಂದ ಆರಿಸಲಾಗಿದೆ. ಈ ಪದ್ಯ ಭಾಗದ ಕವಿ ಗೋವಿಂದ ಪೈರವರು. ನಾಡು ಪ್ರಕೃತಿಯ ಸೊಬಗಿನ ನಾಡು. ಇಲ್ಲಿ ಬೇರೆ ಬೇರೆ ಜಾತಿಯ ಮರಗಳಿವೆ. ವಿವಿಧ ಹೂ ಹಣ್ಣುಗಳನ್ನು ನೀಡುವ ಮರಗಳಿವೆ. ಲತೆಗಳು ಪುಷ್ಪ ಪತ್ರಗಳಿಂದ ಕಂಗೊಳಿಸುತ್ತಿವೆ. ಪರಿಶುದ್ಧ ಗಾಳಿ ಇದೆ. ಖಗ ಮೃಗ ಉರಗಗಳು ವಾಸಿಸುವ ಅರಣ್ಯ ಸಂಪತ್ತಿನಿಂದ ಕನ್ನಡ ನಾಡು ಸುಂದರವಾಗಿದೆ ಎಂದು ಕವಿ ಕನ್ನಡ ನಾಡನ್ನು ವರ್ಣಿಸಿದ್ದಾರೆ. ಹರ್ಷ ಕನ್ನಡ ನಾಡಿನ ಪ್ರಕೃತಿ ಸಂಪತ್ತಿನ ವಿಶೇಷತೆ ಇಲ್ಲಿ ವ್ಯಕ್ತವಾಗ್ತಕ್ಕಂಥದ್ದು. ನಿನ್ನ ಕಲ್ಲೆ ನುಡಿಯುವುದಲ್ಲ, ಈ ಮೇಲಿನ ವಾಕ್ಯವನ್ನು ಎನ್ ಎಸ್ ರಘುನಾಥ್ ಅವರು ಸಂಪಾದಿಸಿರ್ತಕ್ಕಂಥ ಶತಮಾನದ ಮಕ್ಕಳ ಸಾಹಿತ್ಯ ಕಂಕಲಿಂದ ಆರಿಸಲಾಗಿದೆ. ಪದ್ಯ ಭಾಗವನ್ನು ಕವಿ ಗೋವಿಂದಪೈರವರು ಬರೆದಿದ್ದಾರೆ. ಸಂದರ್ಭ ಕನ್ನಡ ನಾಡು ಶಿಲ್ಪಕಲೆಗಳ ಬೀಡು. ಹಳೆಬೀಡು ಬೇಲೂರು ಸುಂದರವಾದ ಕೆತ್ತನೆಗಳಿಂದ ಕೂಡಿದ ಕಾರ್ಕಳದಲ್ಲಿ ನಿಚ್ಚಲತೆ ನಮ್ಮ ಮನ ಮನೊಂದೇ ಕಲಸು, ಈ ಮೇಲಿನ ವಾಕ್ಯವನ್ನು ಎನ್ ಎಸ್ ರಘುನಾಥ್ ಅವರು ಸಂಪಾದಿಸಿರ್ತಕ್ಕಂಥ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿದ ಈ ಪದ್ಯ ಭಾಗದ ಕವಿ ಗೋವಿಂದ ಪೈರವರು. ಸಂದರ್ಭ ಕನ್ನಡಿಗರ ಪರಿಸ್ಥಿತಿಯು ಕಸ್ತೂರಿ ಮೃಗದಂತಾಗಿದೆ. ಕಸ್ತೂರಿ ಮೃಗಕ್ಕೆ ತನ್ನಲ್ಲಿಯೇ ಪರಿಮಳವಿರುವುದು ಗೊತ್ತಾಗದೆ ಬೇರೆಡೆಗೆ ಹುಡುಕುವಂತೆ ಕನ್ನಡಿಗರು ತಮ್ಮಲ್ಲಿಯೇ ಇರುವ ಕನ್ನಡದ ಸೊಗಡನ್ನು ಅರಿಯದೆ ಪರಭಾಷಾ ವ್ಯಾಮೋಹಕ್ಕೆ ಒಳಗಾಗುತ್ತಿದ್ದಾರೆ. ಅದರಿಂದ ಕನ್ನಡದ ಸೊಬಗು ಅರಿಯುವ, ಕನ್ನಡ ಉಳಿಸುವ ಶಕ್ತಿ ಕನ್ನಡಿಗರಿಗೆ ದೊರೆಯುವಂತಾಗಲಿ, ಅವರ ಮನವನ್ನು ಒಂದುಗೂಡಿಸಬೇಕಾದ ಅವಶ್ಯಕತೆ ಇದೆ ಎಂದು ಕವಿ ಹೇಳುತ್ತಾರೆ. ಕನ್ನಡಿಗರು ಒಂದಾಗಿ ಕನ್ನಡ ಭಾಷೆಯ ನಾಡನ್ನು ಉಳಿಸಬೇಕಾದ ಅಗತ್ಯ ಕವಿ ಹೇಳಿದ್ದಾರೆ. ಕುರಿತು ಅದರ ಬಗ್ಗೆ ಕವಿ ಹೇಳ್ತಕ್ಕಂಥದ್ದು ಹೊಂದಿಸಿ ಬರೀರಿ. ಬೇಲನಾಡು ಬೇಲೂರು ಶರ್ವ ಅಂದರೆ ನೃಪತುಂಗ, ಗೋಲ್ಕೋತ ಅಂದರೆ ಖಂಡ ಕಾವ್ಯ, ಗಿಳಿವಿಂಡು ಅಂದರೆ ಕವನ ಸಂಕಲನ, ಬೆಟ್ಟ ಸ್ಥಳಗಳನ್ನು ತುಂಬಿರಿ. ಹರಸು ತಾಯಿ ಡ್ಯಾಶ್ ಕಾಯಿ, ಹರಸು ತಾಯಿ ಸುತರಕಾಯಿ, ಹಾಲು ಹರಿಯುವ ದಿವಂ ಭೂಮಿಗಿಳಿದಿದ್ದು, ಜೈನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರ, ಮೃಗದ ಸೇಡು ನಮ್ಮ ಪಾಡು. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು, ಕವಿಯ ಪರಿಚಯ. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.